ಇವರು ಅನ್ನ ಸಗಣಿಗೆ ಮಾಡ್ತಾರೆ. ಲಾಸ್ಟ್ ಟೈಮ್ ನಮ್ಮ ಎಎಸ್ಪಿ ಅನ್ನ ಶ್ರೀ ಪಿತೃ ಸಂಕರ್ ಅಲ್ಲಿ 4 ದಿವಸ ಹೋಲ್ಡ್ ಮಾಡಿ ಮತ್ತು ಈ ಪೂರ್ತಿ ನೆಟ್ವರ್ಕ್ ಬಗ್ಗೆ ಸ್ಟಡಿ ಮಾಡಿ ಬಂದಿದ್ದಾರೆ. ಅದರದ್ದು ಲಾಭ ಈಗ ನೀವು ನೀವೆಲ್ಲ ನೋಡ್ತಾ ಇರ್ಬೋದು. ಒಂದು 15 ಡೇಸ್ ಅಲ್ಲಿ 250 ಕೆಜಿ ನಾವು ಸೀಜ್ ಮಾಡ್ತೀವಿ. ಟೋಟಲ್ ಎಸ್ಟಿಮೇಟ್ ಇದೆ ಸರ್, 11 ಕೆಜಿ ಬೇಕಾ? 11 ಕೇಸ್ ಅಲ್ಲಿ ಸುಮಾರು ಸುಮಾರು 31-34 ಜನ ಅರೆಸ್ಟ್ ಆಗಿದ್ದಾರೆ ಈ 11 ಪ್ರಕರಣದಲ್ಲಿ ಈ ಕಳೆದ 3 ತಿಂಗಳಲ್ಲಿ ಮಾತ್ರ. ಸೊ ನಮ್ಗೆ ಏನ್ ಆಸೆ ಇದೆ ದಟ್ ಅನದರ್ 1 ಮಂತ್ ಆರ್ 2 ಮಂತ್ ಅಲ್ಲಿ ನಾವು 1000 ಕೆಜಿ ಇದು ಅನ್ನ ಪತ್ತೆ ಮಾಡ್ತೀವಿ. ಮತ್ತು ಇನ್ನು ಒಂದು ನಮ್ಮ ಕೂಡ ಹಿಡಿತಾ ಇದಾರೆ, ನಾವು ಕೂಡ ಹಿಡಿತಾ ಇದ್ದೀವಿ. ಅಂಡ್ ಅದರಲ್ಲಿ ಒಬ್ರಿಬ್ರು ಮಾತ್ರ ಇಲ್ಲ, ಸಾಕಷ್ಟು ಜನ ಇದ್ದಾರೆ. ಅಂಡ್ ಈ ಲಾಸ್ಟ್ ಟೈಮ್ ಕೂಡ ಒಂದು ಪ್ರಕರಣದಲ್ಲಿ ನಮ್ಮ ಎಎಸ್ಪಿ ಅವರು ಅಲ್ಲಿಂದ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಸೊ ನಾವು ಕೂಡ ಈಗ ಮೂಲಿಗೆ ಹೋಗ್ತಾ ಇದ್ವಿ. ಮೊದಲೇ ನಾವು ಅಲ್ಲಿ ಯಾರು ಕ್ಯಾರಿ ಮಾಡ್ತಾ ಇದ್ರು ಅಂತವ್ರಿಗೆ ಮಾತ್ರ ಅರೆಸ್ಟ್ ಮಾಡ್ತಾ ಇದ್ವಿ. ಈಗ ನಾವು ಪ್ರತಿಯೊಂದು ಕೇಸ್ ಅಲ್ಲಿ ಆ ಮೂಲದಲ್ಲಿ ಯಾರಿದ್ದಾರೆ, ಎಲ್ಲಿಂದ ಗ್ರೂ ಆಗ್ತಾ ಇದೆ, ಗ್ರೂ ಮಾಡೋರು ಯಾರು ಮತ್ತು ಕಂಜಂಪ್ಷನ್ ಮಾಡೋರು ಯಾರು, ಎಲ್ಲರಿಗೆ ನಾವು ಹಿಡಿಯಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ವಿ. ಇಲ್ಲ, ಇದು ಕೋಇನ್ಸಿಡೆಂಟಲ್ ಇರ್ಬೋದು. ಯಾಕಂದ್ರೆ ಈಗ ಪ್ರೆಸೆಂಟ್ ಟೀಮ್ ದೇ ಆರ್ ವೆರಿ ಸೀರಿಯಸ್ ಅಬೌಟ್ ದಿಸ್. ಅಂಡ್ ಸತತವಾಗಿ ಕೆಲಸ ಮಾಡಿ ಮತ್ತು ಬಾತ್ಮಿದಾರರಿಗೆ ಮಾಹಿತಿ ಕಲೆಕ್ಟ್ ಮಾಡಿ ಕೆಲಸ ಮಾಡ್ತಾರೆ. ಇದು ಕೋಇನ್ಸಿಡೆಂಟಲ್ ಮಾತ್ರ, ಯಾಕಂದ್ರೆ ಈಗ ಪ್ರೆಸೆಂಟ್ ಎಸ್ ಪಿ ಮತ್ತು ಇಬ್ರು ಎಸ್ ಪಿ ದೇ ಆರ್ ವೆರಿ ಸೀರಿಯಸ್. ಅಂಡ್ ಸ್ವತಃ ಅವ್ರು ಮೂಲೆಗೆ ಹೋಗ್ತಾ ಇದ್ದಾರೆ. ಈಗ ಮೊದಲೇ ಏನಾಗ್ತಿತ್ತು, ಬರೀ ಯಾರು ಟ್ರಾನ್ಸ್ಪೋರ್ಟ್ ಕ್ಯಾರಿ ಮಾಡಿದ್ರು ಅವ್ರಿಗೆ ಆರೋಪಿ ಮಾಡಿ ನಾವು ಒಂದು ಕೇಸ್ ಚಾರ್ಜ್ ಶೀಟ್ ಮಾಡ್ತೀವಿ. ಈಗ ನಾವು ಮೂಲೆಗೆ ಹೋಗ್ತಾ ಇದೀವಿ. ಈಗ ಇದು ಇವತ್ತು ಬೆಳಿಗ್ಗೆ ಸಿಕ್ಕಿದೆ. ಇವ್ರದ್ದು ನಾವು ಪೂರ್ತಿ ಕ್ರೈಮ್ ಅನಾಲಿಸಿಸ್ ಮಾಡ್ತೀವಿ ಮತ್ತು ಇವರು ಮೊದಲೇ ಎಲ್ಲೆಲ್ಲಿ ಮಾಡಿದ್ದಾರೆ ಅದು ಕೂಡ ಪತ್ತೆ ಮಾಡಿ. ಸೇಮ್ ಇದು 30-35. ಈಗ ಕೆಲವು ಟೈಮ್ ಏನಾಗ್ತಾರೆ ಅಲ್ಲಿ ಕೂಡ ಬಹಳಷ್ಟು ಚೆಕ್ ಪೋಸ್ಟ್ ಅಲ್ಲಿ ಸೀಸ್ ಆಗ್ತಾರೆ, ಕೆಲವು ಟೈಮ್ ತಪ್ಪಿಸ್ಕೊಂಡು ಬರ್ತಾರೆ. ಸೊ ಅದಕ್ಕಾಗಿ ನಮ್ಮ ಮಾಹಿತಿ ನೆಟ್ವರ್ಕ್ ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಸಮ್ಟೈಮ್ಸ್ ಏನಾಗ್ತದೆ, ನಂಬಿಕೆ ನಮ್ಮ ಟೀಮ್ ಮೇಲೆ ಅವ್ರಿಗೆ ಈಗ ನಂಬಿಕೆ ಇದೆ, ಇವರು ಹಿಡಿತಾರೆ ಮತ್ತು ಬೇರೆ ಏನ್ ಮಾಡಿ ಬಿಡೋದಿಲ್ಲ. ಸೊ ಅದಕ್ಕಾಗಿ ಹೆಚ್ಚು ಮಾಹಿತಿ ನಂಬಿಕೆ ಬರ್ತಾ ಇದೆ. ಇದು ನಾವು ಚರ್ಚೆ ಚೆಕ್ ಪೋಸ್ಟ್. ಈಗ ಚೆಕ್ ಪೋಸ್ಟ್ ಈಸ್ ಅದರಲ್ಲಿ ಏನಾಗ್ತದೆ, 3 ಶಿಫ್ಟ್ ಅಲ್ಲಿ ಮ್ಯಾನ್ ಪವರ್ ಅನ್ನ ಹಾಕ್ಬೇಕು. ಸೊ ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಸಾಕಷ್ಟು ಕೆಲಸ ಇರ್ತದೆ. ಈಗ ಐಟಿಬಿಟಿ ಕಂಪನಿ ಬಂದಿದೆ, ಅವರು ಚೆಕ್ ಪೋಸ್ಟ್ ಕೆಲಸ ಮಾಡ್ತಾ ಇದ್ದಾರೆ. ರೂಟೀನ್ ಅಲ್ಲಿ ಇದು ಸಾಧ್ಯ ಇಲ್ಲ. ಸೊ ಅವಾಗ ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇಂಪಾರ್ಟೆಂಟ್. ಸೊ ಈಗ ಇಂಟೆಲಿಜೆನ್ಸ್ ಸರ್ಕಾರ ಅವರು ತೆಗೊಡ್ತಾ ಇದಾರೆ ಮತ್ತು ಕೊಡ್ತಾ ಇದಾರೆ, ಅದರಿಂದ ಹೆಚ್ಚಿನ ಮಾಹಿತಿ ನಮ್ಗೆ ಈಗ ಬರ್ತಾ ಇದೆ. ಅಂಡ್ ಅದರಿಂದ ಹೆಚ್ಚಿನ ಸ್ಪೀಕರ್ ಆಗ್ತದೆ. ಇಲೆಕ್ಷನ್ ಸಂಬಂಧ ಇಲ್ಲ, ಆಯ್ನಲ್ಲಿ ಜಾಸ್ತಿ ಪದೇ ಪದೇ ಜಾಸ್ತಿ ಆಗ್ತದೆ. ಇಟ್ ಈಸ್ ಒಂದು ಇನ್ಫಾರ್ಮೇಶನ್ ಮೊದಲಕ್ಕಿಂತ ಹೆಚ್ಚು ಆಗಿದೆ. ಬಿಕಾಸ್ ಈಗ ಅವ್ರಿಗೆ ಅಲ್ಲಿ ಕೂಡ ಆಫೀಸರ್ಸ್ ಗೊತ್ತಿದೆ, ಆಫೀಸರ್ ಸ್ವತಃ ಅವರು ಇನ್ವಾಲ್ವ್ ಆಗಿ ಬಂದಿದ್ದಾರೆ ಮತ್ತು ಅವರು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರ ಜೊತೆ ಮಾತಾಡಿಕೊಂಡು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದಾರೆ. ಸೊ ದೇ ನೋ ದಟ್ ದೇ ಆರ್ ಸೀರಿಯಸ್ ಅಬೌಟ್ ದೇ ಬಿಸ್ನೆಸ್. ಅದಕ್ಕಾಗಿ ಹೆಚ್ಚು ಮಾಹಿತಿ ನಮಗೆ ಕೊಡ್ತಾ ಇದಾರೆ ಮತ್ತು ಹೆಚ್ಚು ಮಾಹಿತಿ ನಮಗೆ ಬರ್ತಾ ಇದೆ. ಸೊ ಕ್ರೆಡಿಟ್ ಮಸ್ಟ್ ಬಿ ಗಿವನ್ ಟು ದಿ ಆಫೀಸರ್. ಗೆಸ್ಟ್ರೇ ಮಾಡೋದಕ್ಕಿಂತ ಔಷಧ ಕಂಪ್ನಿ ಕೊಡ್ಬೋದಲ್ಲ. ಅದು ದಿಸ್ ಇಸ್ ನಾಟ್ ದಿಸ್ ಎ ಪಾಲಿಸಿ ಡಿಸಿಷನ್, ಇದರ ಬಗ್ಗೆ ನಾವು ಕಮೆಂಟ್ ಮಾಡೋದು ಸರ್. ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಪಾಲಿಸಿ ಡಿಸಿಷನ್. ಥ್ಯಾಂಕ್ ಯು. ನಾವು ಒಂದು 2 ಗಾಂಜಾ ಪ್ರಕರಣ ಬಗ್ಗೆ ಮಾತಾಡಲಿಕ್ಕೆ ಕೂತಿದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆ ಒಂದು ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕ ಟ್ರೈ ಜಂಕ್ಷನ್ದಲ್ಲಿ ಇದೆ ಮತ್ತು ಬೀದರ್ ಜಿಲ್ಲೆ ಮುಖಾಂತರ ಸಾಕಷ್ಟು ಇದು ಡ್ರಗ್ಸ್ ಫ್ರಮ್ ತೆಲಂಗಾಣ ಮತ್ತು ಆಂಧ್ರ ಮಹಾರಾಷ್ಟ್ರ ಕಡೆ ಅದು ಸಾಗಣಿಕೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ಅವರು ಸಾಕಷ್ಟು ವರ್ಷದಿಂದ ಇದು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ತುಂಬ ಒಂದು ಸ್ಟ್ರಾಂಗ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ವಿತ್ ದ ಹೆಲ್ಪ್ ಆಫ್ ಆಂಧ್ರ ಪೊಲೀಸ್ ಡೆವಲಪ್ ಮಾಡ್ಕೊಂಡಿದ್ದಾರೆ. ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.